ನಮಸ್ಕಾರ ಎಲ್ರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಮೆಂತೆ ಪರೋಟ ಬೆಳಗಿನ ನಾಷ್ಟಕ ಮಕ್ಕಳು ಲಂಚ್ ಬಾಕ್ಸ್ಗೆ ಅದ್ಭುತವಾಗಿ ರುಚಿಯಾಗಿರುವಂತಹ ಜೊತೆಗೆ ಆರೋಗ್ಯಕ್ಕೆ ಹಿತಕರವಾಗಿರುವಂತಹ ಈ ಮೆಂತೆ ಪರೋಟನ ಹೆಂಗೆ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋನು ಬರ್ರಿ ಮೊದಲಿಗೆ ಒಂದು ಅಗಲವಾದ ಪರಾತಿಗೆ ನೋಡ್ರಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳತ್ತತಿ ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತೈತಿ ಒಂದು ಚಮಚಾದಷ್ಟು ಅರಿಶಿನ ಸೇರಿಸ್ಕೋಬೇಕು ರೀ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸ್ಕೋಬೇಕ್ರಿ ಒಂದು ಚಮಚಾದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳತ್ತೈತ್ರಿ ಅದಾದಮೇಲೆ ಒಂದು ಚಮಚಾದಷ್ಟು ಓಂಕಾಳು ಅಥವಾ ಅಜ್ವಾಯನ ಸೇರಿಸ್ಕೊಳತ್ತೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೈತ್ರಿ ಅದಾದಮೇಲೆ ಒಂದೆರಡು ಚಮಚಾದಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳತ್ರಿ ಎಣ್ಣೆ ಸೇರಿಸೋದ್ರಿಂದ ಪರೋಟ ಸಾಫ್ಟ್ ಬರ್ತಾವೆ ರೀ ಹಾಗೆ ಒಂದು ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಳತ್ರಿ ಅದಾದಮೇಲೆ ಸ್ವಲ್ಪೇ ಸ್ವಲ್ಪ ಬಿಳಿ ಎಳ್ಳನ ಸೇರಿಸ್ಕೊಳತ್ತೀ ಇದು ಆಪ್ಷನಲ್ಲು ನೀವು ಬೇಕು ಅಂದ್ರೆ ಇಲ್ಲ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡ್ ರೀ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ಸಾರಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದಾಗ ಕೆಲವೊಮ್ಮೆ ಮಕ್ಕಳು ಇಷ್ಟಪಡ್ತೀನಂಗಿಲ್ಲ ರೀ ಈ ಥರ ಪರೋಟ ಮಾಡಿದ್ರೆ ಹೆಲ್ದಿಯಾಗಿ ಇರ್ತೈತಿ ಇಷ್ಟಪಟ್ಟು ಕೂಡ ತಿಂತಾರು ಇದ್ರೊಳಗೆ ಎಲ್ಲ ಮಸಾಲೆ ಇರೋದರಿಂದ ನೀವು ಸಪ್ರೇಟಾಗಿ ಚಟ್ನಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಕು ಅಂದ್ರೆ ಮಾಡ್ಬೋದು ಇಲ್ಲಾಂದ್ರೆ ತುಪ್ಪ ಚಟ್ನಿ ಪುಡಿ ಆ ಥರ ಹಚ್ಕೊಂಡು ತಿನ್ಬೋದು ನೋಡ್ರಿ ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಹದಕ್ಕೆ ರೀ ಪೂರ್ತಿ ಅಲ್ಲ ಪೂರ್ತಿ ಅಲ್ಲ ಆ ಹದದೊಳಗೆ ಕಲಿಸ್ಕೊಳತ್ತತಿ ಇದನ್ನ ನೀವು ಬೆಳಗಿನ ನಾಷ್ಟಕ್ಕೆ ಮಾಡ್ಕೊಬೋದ್ರಿ ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು ಅಗದಿ ಟೇಸ್ಟಿನೂ ಇರ್ತತಿ ಜೊತೆಗೆ ಹೆಲ್ದಿಯಾಗಿ ಇರ್ತತಿ ಈಗ ಚೆಂದಗೆ ಹಿಟ್ಟನ್ನು ಕಲ್ಸ್ಕೊಂಡು ಆತು ನೋಡ್ರಿ ಒಂದೆರಡು ನಿಮಿಷ ಈ ಥರ ಚಂದಗೆ ಮಿದ್ಕೋಬೇಕು ಎಷ್ಟು ನಾವು ಚೆಂದಗೆ ಮಿದ್ಕೋತೇವಲ್ಲ ಅಷ್ಟು ಸಾಫ್ಟಾಗಿ ಪರೋಟ ಬರ್ತಾವೆ ಈಗ ನೋಡ್ರಿ ಹಿಟ್ಟನ್ನು ನಾದ್ಕೊಂಡು ಆದಮೇಲೆ ಒಂದು ಹದಿನೈದು ನಿಮಿಷ ಒಂದು ಮುಚ್ಚಳ ಮುಚ್ಚಿ ಹಿಟ್ಟನ್ನು ನೆನಕೆ ಬಿಡ್ಬೇಕು ರೀ ಇದರಿಂದ ಪರೋಟ ಸಾಫ್ಟಾಗಿ ಬರ್ತಾವೆ ಈಗ ಹದಿನೈದು ನಿಮಿಷ ಆಯ್ತು ನೋಡ್ರಿ ಹಿಟ್ಟು ಚೆಂದಗೆ ನೆನೆದತ್ತಿ ಇಷ್ಟಾದ್ರೆ ಸಾಕು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗೆ ಹಿಟ್ಟನ್ನು ಜಸ್ಟ್ ಒಂದು ನಿಮಿಷ ನೋದ್ಕೋಬೇಕ್ರಿ ಜಾಸ್ತಿ ಏನು ಬೇಡ ನೋಡಿರಿ ಅಷ್ಟು ಗಟ್ಟಿಯಾಗಿ ನೆನೆಸಿಟ್ರು ಮೇಲೆ ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗೈತಿ ಪರೋಟಾ ಹಿಟ್ಟು ಈಗ ಒಂದೊಂದು ಉಳ್ಳಿ ಮಾಡಿ ಇಟ್ಕೊಳತ್ತತ್ರಿ ನೀವು ಬೇಕು ಅಂದ್ರೆ ಮೂರು ಮೂಲೆ ಚಪಾತಿ ಮಾಡ್ಕೊಬೋದು ಪದರ ಚಪಾತಿ ಮಾಡ್ಕೊಬೋದು ರೋಟಿ ಥರನೂ ಮಾಡ್ಕೊಬೋದು ರೀ ನೋಡಿರಿ ಇಷ್ಟಿಷ್ಟು ಸೈಜ್ ಒಳಗೆ ಉಳ್ಳಿ ಮಾಡಿ ಇಟ್ಕೊಳತ್ತತಿ ಒಂದೇ ಸಲಕ್ಕೆ ನೋಡ್ರಿ ಐದು ಉಳ್ಳಿ ಮಾಡಿ ಇಟ್ಕೊಂಡಿ ಇದಕ್ಕಿಂತ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಡ್ರೈ ಆದಂಗೆ ನೋಡ್ರಿ ಈಗ ಒಂದೊಂದೇ ಹುಳಿ ತೊಗೊಂಡು ಮೂರು ಮೂಲೆ ಪರೋಟ ಲಟ್ಸ್ಕೊಳತ್ತೀನಿ ನಾನು ನೀವು ಹಿಟ್ಟು ಬದಲು ಬರೀ ಎಣ್ಣೆ ಒಳಗೆ ಕೂಡ ಲಟ್ಸ್ಕೊಬೋದು ಬರೀ ಎಣ್ಣೆ ಉಪಯೋಗಿಸಿ ಪರೋಟ ಮಾಡೋದು ಆರೋಗ್ಯಕ್ಕೆ ಅಷ್ಟು ಚಲೋ ಅಲ್ಲರಿ ಹಾಗಾಗಿ ಹಿಟ್ಟು ಹಚ್ಚಿ ನೋಡ್ರಿ ಮೂರು ಮೂಲೆ ಪರೋಟ ಲಟ್ಸಾತ್ತೇನೆ ಸಣ್ಣದಾಗಿ ಇಷ್ಟು ಶೇಪ್ ಲಟ್ಸ್ಕೊಂಡಾದಮೇಲೆ ಇದಕ್ಕೆ ಎಣ್ಣೆ ಹಚ್ಚಿ ಈ ಥರ ಫೋಲ್ಡ್ ಮಾಡತ್ತೆ ನೋಡ್ರಿ ಎರಡು ಸೈಡು ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಚ್ಕೊಂಡು ಲಟ್ಸ್ಕೊಂತ ಹೋಗಬೇಕು ಮೇನ್ ಏನಂದ್ರೆ ದಂಡಿ ಲಟ್ಸ್ಬೇಕು ರೀ ಮಧ್ಯ ಸ್ವಲ್ಪ ದಪ್ಪ ಇದ್ದರೂ ನಡೀತೈತಿ ದಂಡಿ ದಪ್ಪ ತಿನ್ನೋವಾಗ ಅಷ್ಟು ಚಲೋ ಅನ್ಸಂಗಿಲ್ಲ ಮತ್ತು ಸ್ವಲ್ಪ ಆರಿದ ಮೇಲೆ ದಂಡಿ ಎಲ್ಲ ಒಂಥರ ಬಿರಿಸಂಗೆ ಅನಿಸ್ತಾವೆ ಸೊ ಹಾಗಾಗಿ ದಂಡಿ ಅಷ್ಟೆಲ್ಲಟ್ಸ್ಕೊಂತ ಹೋಗ್ಬೇಕು ನೋಡಿರಿ ಈ ಥರ ನೀವು ಬೇಕು ಅಂದ್ರೆ ಈ ಪರೋಟ ಮಾಡುವಾಗ ಇನ್ನೊಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ರೀ ಅಗ್ದಿ ಹೆಲ್ದಿ ಅನಿಸತಿ ಇನ್ನೂ ಜಾಸ್ತಿ ಹಾಕಿದ್ರೆ ನೋಡಿರಿ ಇಷ್ಟು ಲಟ್ಸ್ಕೊಂಡು ಆಗೈತಿ ಇಷ್ಟಾದ್ರೆ ಸಾಕು ಇದಕ್ಕಿಂತ ಜಾಸ್ತಿ ಆದರೆ ಕಟ್ ಆಗಿಬಿಡ್ತಾವೆ ಭಾಳ ತೆಳ್ಳಗಾಗಿಬಿಡ್ತಾವೆ ಕಾದಿರೋ ಮೇಲೆ ನೋಡಿರಿ ಎಣ್ಣೆ ಹಾಕಿ ಪರೋಟಾನ ಚೆನ್ನಾಗೆ ಬೇಯಿಸ್ಕೋಬೇಕು ಮ್ಯಾಲ ಕೆಳಗೆ ಎರಡು ಸೈಡ್ ಎಣ್ಣೆ ಹಾಕಿ ಚೆನ್ನಾಗೆ ರೀ ನೀವೇನಾದರೂ ಡಯಟ್ ಕಾನ್ಷಿಯಸ್ ಆಗಿದ್ರೆ ಎಣ್ಣೆನ ಸ್ಕಿಪ್ ಮಾಡಿ ಹಂಗೆ ಬೇಯಿಸ್ಕೊಬೋದ್ರಿ ತಮಿ ಮಾತ್ರ ಫುಲ್ ಕಾದಿರಬೇಕು ಇಲ್ಲ ಅಂದ್ರೆ ಹಸಿ ಬಿಸಿ ರೀ ಪರೋಟ ಕಾದಿರೋ ತವ ಮತ್ತು ಜೋರು ಉರಿ ಒಳಗೆ ಪರೋಟನ ರೀ ಪರೋಟಾನ ಆಗಲಿ ಚಪಾತಿನ ಆಗಲಿ ಜೋರು ಒಳಗನ ಬೇಯಿಸ್ಕೋಬೇಕಾಗ್ತತಿ ಎರಡು ಸೈಡ್ ಚೆಂದಾಗೆ ಬೇಯಿಸ್ಕೊಂಡಾಯ್ತು ನೋಡ್ರಿ ಈಗ ಪರ್ಫೆಕ್ಟಾಗಿರೋ ಪರೋಟ ರೆಡಿ ಆಯಿತು ಅದೇ ರೀತಿ ನೆಕ್ಸ್ಟ್ ಈಗ ಪದರ್ ಪರೋಟ ಮಾಡತ್ತೈತಿ ನೋಡಿರಿ ಸೇಮ್ ಪದರ್ ಚಪಾತಿ ಥರನ ಸಣ್ಣ ಸಣ್ಣ ಉಳ್ಳಿ ತೊಗೊಂಡು ಈ ಥರ ಲಟ್ಸ್ಕೊಂಡು ಒಂದು ಸೈಡು ಎಣ್ಣೆ ಹಚ್ಕೋಬೇಕ್ರಿ ಒಂದು ಸೈಡು ಹಿಟ್ಟು ರೀ ಇದರಿಂದ ಲೇಯರ್ ಬೇಗ ಬಿಚ್ತಾವು ಅಂದ್ರೆ ಪದರ್ ಬೇಗ ಬಿಚ್ತಾವ್ರಿ ನೋಡಿರಿ ಈ ಥರ ಒಂದ್ರ ಒಂದು ಈ ಥರ ಸೇರಿಸಿ ಸೇಮ್ ಪದರ್ ಚಪಾತಿ ಥರನ ರೀ ಲಟ್ಸ್ಕೊಬೇಕು ಸ್ವಲ್ಪ ತುಪ್ಪ ಹಚ್ಚಿ ಲಟ್ಸ್ಕೊಂಡ್ರಂತೂ ಇನ್ನೂ ರೀ ಮಕ್ಕಳಿಗೆ ತುಪ್ಪ ಹಚ್ಚಿ ಲಟ್ಸಿ ತುಪ್ಪ ಹಚ್ಚಿ ಬೇಯಿಸ್ಕೊಟ್ರೆ ಇನ್ನೂ ಟೇಸ್ಟಿಯಾಗಿಯೂ ಇರ್ತೈತಿ ಬೆಳೆಯೋ ಮಕ್ಕಳಿಗೆ ತುಪ್ಪ ಅಂತೂ ಅಗದಿ ಚಲೋ ರೀ ಪೂರ್ತಿ ತೆಳಿಗು ಲಟ್ಸ್ಕೊಂಡಿಲ್ಲ ರೀ ಪೂರ್ತಿ ದಪ್ಪನೂ ಆಗಿಲ್ಲ ಆ ರೀತಿ ಲಟ್ಸ್ಕೊಂಡಿ ಪದರ ಪರೋಟಾನ ಈಗ ಸೇಮ್ ಅದೇ ರೀತಿ ಮೊದಲು ಯಾವ ರೀತಿ ರೀ ಪರೋಟಾನ ಅದೇ ರೀತಿ ಎಣ್ಣೆ ಹಾಕಿ ಚೆಂದಗೆ ಮೇಲೆ ಕೆಳಗೆ ನೋಡಿದ್ರಲ್ಲ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ಮೆಂತೆ ಪರೋಟ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಮಕ್ಕಳ ಲಂಚ್ ಬಾಕ್ಸ್ಗೆ ಹಂಗೆ ಊಟದ ಟೈಮ್ ಒಳಗೆ ನಾಷ್ಟದ ಟೈಮ್ನಾಗ ಎಲ್ಲ ಟೈಮ್ನಾಗೂ ಮಾಡ್ಕೊಂಡ್ರೆ ಅಗದಿ ರುಚಿ ಇರ್ತೈತಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಒಳಗೆ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಮತ್ತೆ ಅಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ